ಹಲೋ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಚೈತ್ರ. ಇವತ್ತು ರೆಡಿಯಾಗಿದ್ದೀನಿ. ರೆಡಿಯಾಗ್ಬಿಟ್ಟು ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಕೆಲಸಗಳೆಲ್ಲ ಬೆಳಗ್ಗೆ ಕೆಲಸಗಳು ಮುಗೀತು, ತಿಂಡಿ ಮುಗೀತು, ಹೊರಗಡೆ ಕೆಲಸ ಇದೆ, ಹೊರಗಡೆ ಹೊರಡ್ತಾ ಇದ್ದೀನಿ. ನನ್ನ ಒಬ್ಬಳದೇ ಕೆಲಸ, ಯಾರೂ ಬರ್ತಾ ಇಲ್ಲ, ನಾನು ಒಬ್ಬಳೇ ಹೋಗ್ತಾ ಇರೋದು. ಅದು ಮುಗಿಸ್ಕೊಂಡು ಹಾಗೆ ಇಷ್ಟೊಂದೆಲ್ಲ ಯಾಕೆ ರೆಡಿಯಾಗಿದ್ದೀನಿ, ಯಾವ ಪ್ಲೇಸ್ಗೆ ಅಂತ ಕೇಳಿದ್ರೆ, ಒಂದು ಫೋಟೋ ತೆಗೆಸ್ಕೊಳ್ಬೇಕು ಪಾಸ್ಪೋರ್ಟ್ ಸೈಜು. ನಂದು ಪಾಸ್ಪೋರ್ಟ್ ಸೈಜ್ ಫೋಟೋ ಖಾಲಿ ಆಗಿಬಿಟ್ಟಿದೆ. ಮದುವೆ ಆದಮೇಲೆ ಎರಡು ಸಾರಿ ತೆಗೆಸಿದ್ದು ಅಷ್ಟೇ. ಅದನ್ನೇ ವಾಶ್ ಮಾಡಿಸ್ತಾ ಇದೆ, ತೋಳಿಸ್ತಾ ಇದ್ದೆ. ಈಗ ತುಂಬ ದಿನ ಆಗಿಬಿಟ್ಟಿದೆ ಅಂದ್ಬಿಟ್ಟು ನಾನು ತೆಗೆಸ್ತಾ ಇದ್ದೀನಿ. ಸಾನೂದು ತೆಗೆಸ್ಬೇಕು, ಸ್ಕೂಲ್ ಶುರು ಆಗಲಿ ತೆಗ್ಸೋಣ ಅಂತ ಇದ್ದೀನಿ. ಅಂದರೆ ಈಗ ಎಲ್ಲೂ ಕೊಡೋಂಗಿಲ್ವಲ್ಲ, ಅದಕ್ಕೆ ನನ್ನ ಫುಲ್ ಔಟ್ಫಿಟ್ ಶಾರ್ಟ್ ಕುರ್ತಾ, ಲೆಗ್ಗಿಂಗು, ಬ್ಲ್ಯಾಕ್ ಲೆಗ್ಗಿಂಗ್ ಹಾಕಿದ್ದೀನಿ. ಅದರ ಜೊತೆ ಇದು ನಾನು ಎಲ್ಲಿ ತೊಗೊಂಡಿದ್ದು ಅಂತ ನೀವು ಕೇಳೋದಾದರೆ ಮ್ಯಾಕ್ಸಲ್ಲಿ ಅಂತ ಅಂದ್ಕೊಳ್ತೀನಿ. ಲಾಂಗ್ ಬ್ಯಾಕ್ ಮ್ಯಾಕ್ಸಲ್ಲಿ ತೊಗೊಂಡಿದ್ದು. ಫೋಲ್ಡ್ ಮಾಡ್ಕೊಂಡಿದ್ದೀನಿ, 3/4 ಸ್ಲೀವ್ಸ್ ಇತ್ತು, ಫೋಲ್ಡ್ ಮಾಡಿದ್ದೀನಿ. ಹೊರಗಡೆ ಹೋಗಬೇಕಾದ್ರೆ ಲಿಪ್ಸ್ಟಿಕ್ ನೆಸೆಸರಿ ಇಲ್ಲ, ಬಟ್ ಫೋಟೋ ತೆಗೆಸ್ಕೊಳ್ತಿದ್ದೀನಲ್ಲ ಅಂದ್ಬಿಟ್ಟು ಲಿಪ್ಸ್ಟಿಕ್ ಕೂಡನೂ ಹಾಕಿದ್ದೀನಿ. ಸೊ ಈಗ ಹೊರಡ್ತೀನಿ ಸ್ನೇಹಿತರೆ. ಎಷ್ಟೊತ್ತಾಗುತ್ತೆ ಎಷ್ಟೊತ್ತಾಗುತ್ತೋ ಗೊತ್ತಿಲ್ಲ. ಈಗ ಟೈಮ್ ಬಂದು 10 ಗಂಟೆ ಏನೋ ಆಗ್ತಾ ಇದೆ, ಬೇಗನೆ ಹೊರಡ್ತಾ ಇದ್ದೀನಿ. ಹೋಗಿ ಬಂದು ನೋಡೋಣ ಎಷ್ಟು ಗಂಟೆಗೆ ವಾಪಸ್ ಬರ್ತೀನಿ ಅಂತ. ಎಲ್ಲರನ್ನೂ ಬಿಟ್ಟು ನಾನು ಒಬ್ಬಳೇ ಹೋಗ್ತಾ ಇರೋದೀಗ. ಲಿಫ್ಟ್ ಆಗಿದೆ, ಬಟ್ ಸ್ಟಿಲ್ ನಡ್ಕೊಂಡು ಹೋಗೋಣ ಅಂತ. ಹತ್ತಬೇಕಾದ್ರೆ ಸ್ವಲ್ಪ ಕಷ್ಟ ಆಗುತ್ತೆ, ಎಸ್ಪೆಷಲಿ ಈ ಸಾಮಾನು ಹಿಡ್ಕೊಂಡಿದ್ದಾಗ 3-4 ಫ್ಲೋರ್ಸು ಹತ್ತೋದಕ್ಕೆ. ಬಟ್ ಇಳಿಬೇಕಾದ್ರೆ ಏನೂ ತೊಂದರೆ ಆಗಲ್ಲ, ಮನೇಲೇ ಇರ್ತೀನಿ, ಎಲ್ಲೂ ಹೊರಗಡೆನೂ ಹೋಗ್ತಾ ಇಲ್ಲ, ಮನೇಲಿ ಎಕ್ಸಸೈಸು ಮಾಡ್ತಾ ಇಲ್ಲ. ಸೊ ದಿಸ್ ಈಸ್ ಅ ಕೈಂಡ್ ಆಫ್ ಎಕ್ಸಸೈಸ್ ನನಗೆ. ಅದಕ್ಕೆ ಕೈಯಲ್ಲಿ ಏನೂ ಸಾಮಾನು ಇಲ್ಲ ಅಂದರೆ ಹತ್ತಿ ಇಳಿಯೋಣ ಅಂತ ಡಿಸೈಡ್ ಮಾಡಿದ್ದೀನಿ. ಹೋಗಿ ಬಂದೆ ಸ್ನೇಹಿತರೆ, ಲೇಟ್ ಆಗೋಯ್ತು. ಬಂದ ತಕ್ಷಣವೇ ಅಡುಗೆಗೆ ರೆಡಿ ಮಾಡ್ತಾ ಇದ್ದೀನಿ. ಅಡುಗೆಗೆ ಇವತ್ತು ಡ್ರಮ್ ಸ್ಟಿಕ್ ಸಾಂಬಾರು. ಹೊಸನು ಹೊಟ್ಟೆ ಸಿತಿದೆಯಂತೆ, ಅದಕ್ಕೆ ಸ್ವಲ್ಪ ಮಜ್ಜಿಗೆ ಮಾಡ್ಕೊಡೋಣ ಅಂತ ಮಾಡ್ತಾ ಇದ್ದೀನಿ. ನಾವು ಮೆಟ್ರೋ ಹೋದಾಗ ಸರಿ ಫಸ್ಟ್ ಟೈಮು ಈ ಪಿಂಕ್ ಸಾಲ್ಟ್ ತೊಗೊಂಡಿದ್ದು. ಇದನ್ನು ಹಿಮಾಲಯನ್ ರಾಕ್ ಸಾಲ್ಟ್ ಅಂತಲೂ ಹೇಳ್ತಾರೆ. ಇದು ಯೂಸಸ್ ಏನು, ಇದು ಟೇಸ್ಟ್ ಹೇಗಿರುತ್ತೆ, ಹೇಗೆ ಡಿಫ್ರೆನ್ಸ್ ಆಗುತ್ತೆ ಅಂತ ಸುಮಾರು ಜನ ಕೇಳಿದ್ರಿ. ರಾಜೇಶ್ ಅವರು ಗೊತ್ತು, ಅವರೇ ತೊಗೊಂಡಿದ್ದು. ರೀ ಹೇಳ್ರಿ, ಇದರ ಯೂಸಸ್ ಏನ್ರಿ, ಯಾಕೆ ತೊಗೊಂಡಿದ್ದೀನ? ಹಿಮಾಲಯನ್ ಸಾಲ್ಟ್ ಈಸ್ ಅ ನಾನ್ ಪ್ರೊಸೆಸ್ ಸಾಲ್ಟ್, ಹಿಮಾಲಯನ್ ಬೆಲ್ಟಲ್ಲಿ ಡೈರೆಕ್ಟ್ ಸಿಗೋಂಥ ಸಾಲ್ಟ್. ಸೊ ಇದರಲ್ಲಿ 85 ನ್ಯೂಟ್ರಿಯೆಂಟ್ಸ್ ಬೆನಿಫಿಟ್ಸ್ ಇರುತ್ತೆ. ಅದರಲ್ಲಿ ಮೇನ್ ಇಂಪಾರ್ಟೆಂಟ್ ಆಗಿ ಬಂದ್ಬಿಟ್ಟು ಪೊಟ್ಯಾಷಿಯಂ, ಕ್ಯಾಲ್ಸಿಯಂ, ಮೆಗ್ನೀಷಿಯಂ ಆ್ಯಂಡ್ ಐಯನ್. ಸೊ ನಾರ್ಮಲ್ ಸಾಲ್ಟಲ್ಲಿ ಇದೆಲ್ಲ ಸಿಗಲ್ಲ. ನಾನೊಂದು ಸ್ಕ್ರೀನ್ ಶಾಟ್ ತೊಗೊಂಡೆ, ಅದು ಸಿಕ್ಕಿದ್ರೆ ಹಾಕ್ತೀನಿ ನೋಡಿ. ಈ 4 ನ್ಯೂಟ್ರಿಯೆಂಟ್ಸ್ ಜಾಸ್ತಿ 1 ಗ್ರಾಮ್ ಆಫ್ ಸಾಲ್ಟಲ್ಲಿ ಜಾಸ್ತಿ ಇರುತ್ತೆ. ಸೊ ಐಡಿಯಲ್ಲಿ ತುಂಬ ಒಳ್ಳೇದು ಅಂತ ಹೇಳ್ತಾರೆ. ಸೊ ಯೂಸ್ ಮಾಡಿದಾಗಲೇ ಗೊತ್ತಾಗೋದು. ನೋಡೋಣ ಯಾವ ಥರ. ನಮಗೆ ಎಷ್ಟು ದಿನಕ್ಕೆ ಬೇಕೋ ಅಷ್ಟೆಲ್ಲ ಈ ಉಪ್ಪಿನ ಸಿಗೋದಿಲ್ಲ, ಜಸ್ಟ್ ಪಾಯಿಂಟ್ ಆ ಥರ. ಯಾಕಂದರೆ ಈಗ ಪೊಟ್ಯಾಷಿಯಮ್ಮು, ಮೆಗ್ನೀಷಿಯಮ್ಮು ಮತ್ತು ಇದು ಕ್ಯಾಲ್ಸಿಯಂ ಎಲ್ಲ ನಾವು ತೊಗೋಬೇಕಂದ್ರೆ ಟ್ಯಾಬ್ಲೆಟ್ಸ್ಗಳು ತೊಗೊಳ್ತೀವಿ, ಅದ್ರ ಬಗ್ಗೆ ಈಗ ತೊಗೊಳೋದು ಅಂತ. ಇದು ಹನಿ ಹನಿ ಗುಡಿದ್ರೆ ಹಳ್ಳ ಅಂತಾರಲ್ಲ ಆ ಥರ. ಸೊ ಯೂಸ್ ಮಾಡ್ತಾ ಹೋದ್ರೆ ಅದ್ರ ಬೆನಿಫಿಟ್ಸ್ ಗೊತ್ತಾಗುತ್ತೆ. ಆ್ಯಂಡ್ ಒಬ್ಬರು ಹೇಳಿದರು ಇದರಲ್ಲಿ ಅಯೋಡಿನ್ ಇರೋದಿಲ್ಲ. ಅಯೋಡಿನ್ ಇಸ್ ವೆರಿ ಇಂಪಾರ್ಟೆಂಟ್ ಫಾರ್ ಗ್ರೋಯಿಂಗ್ ಕಿಡ್ಸ್. ಅಯೋಡಿನ್ ಬೇಕೋ ನಾವು ಬೇರೆ ಸಾಲ್ಟ್ ಯೂಸ್ ಮಾಡ್ತೀವಲ್ಲ. ಅಂದರೆ ನಾವು ಕ್ರಿಸ್ಟಲ್ ಸಾಲ್ಟ್ ಯೂಸ್ ಮಾಡ್ತೀವಿ, ಇದನ್ನು ಯೂಸ್ ಮಾಡ್ತಾ ಇಲ್ಲಿ. ಕ್ರಿಸ್ಟಲ್ ಅಲ್ಲಿ ಅಯೋಡಿನ್ ಆ್ಯಡ್ ಇರುತ್ತೆ, ಇದರಲ್ಲಿ ಇರಲ್ಲ. ನಾವೇನು ಫುಲ್ ಎಲ್ಲ ಇದಕ್ಕೂ ಹಿಮಾಲಯನ್ ಸಾಲ್ಟ್ ಯೂಸ್ ಮಾಡಲ್ಲ. ಸೊ ಅದು ಯೂಸ್ ಮಾಡ್ತೀವಿ, ಇದು ಯೂಸ್ ಮಾಡ್ತೀವಿ, ಇದು ಎಕ್ಸ್ಟ್ರಾ ಬೆನಿಫಿಟ್ಗೋಸ್ಕರ ಅಷ್ಟೇ. ಈಗ ಇದಕ್ಕೆ ಆ್ಯಡ್ ಮಾಡಿದ್ದು ಸ್ವಲ್ಪ ಪಿಂಕಿಶ್ ಆಗಿ ಕಾಣ್ತಾ ಇದೆ, ಫುಲ್ ವೈಟ್ ಇಲ್ಲ, ಅದು ಪಿಂಕಿಶ್ ಇರುತ್ತಲ್ಲ, ಸ್ವಲ್ಪ ಲೈಟಾಗಿ ಕಲರ್ ಚೇಂಜ್ ಆಗಿದೆ. ಈ ಥರ ಎಲ್ಲ ಕೊಟ್ಟಾಗ ಅವ್ರು ಫುಲ್ ಖಾಲಿ ಮಾಡ್ತಾರೆ. ಈ ಗ್ಲಾಸಲ್ಲಿ ಕೊಟ್ಟರೆ ಅರ್ಧ ಕುಡಿದ್ಬಿಟ್ಟು ಇಟ್ಬಿಡ್ತಾರೆ. ಸ್ಟ್ರಾ ಕ್ಲೀನ್ ಮಾಡ್ತಾ ಇದ್ದಾರೆ, ಇವತ್ತಾಗಲ್ಲ ಹಂಗೆ ಕೂಡ ನೋಡಿ ಎಷ್ಟು ಡ್ರೈ ಆಗ್ತಿದೆ ಲಿಪ್. ನೀರು ಜಾಸ್ತಿ ಕುಡಿ, ಆ ಥರ ಮಾಡಬೇಡ. ಲಿಪ್ ಡ್ರೈ ಆದಾಗ ಜಾಸ್ತಿ ಒದ್ದೆ ಮಾಡಬಾರ್ದು, ಲಿಪ್ಪ ಮಚ್ಚಿಲ್ಲಾಂದ್ರೆ ನೀರು ಜಾಸ್ತಿ ಕುಡಿಬೇಕು.
ಊಟ ಮಾಡಿ ಸ್ವಲ್ಪ ಹೊತ್ತು ಮಲ್ಕೊಳ್ಳೋಣ ಅಂದ್ಕೊಂಡೆ, ರೆಸ್ಟ್ ತೊಗೊಳ್ಳೋಣ, ಹೊರಗಡೆ ಎಲ್ಲ ಓಡಾಡ್ಕೊಂಡು ಬಂದಿದ್ನಲ್ಲ ಅಂತ. ರಾಜೇಶ್ ಅಂದರು ಫ್ರೀ ಇದ್ದೀನಿ, ಎಲ್ಲಾದರೂ ಹೋಗ್ಬೇಕಂದ್ರೆ ಹೇಳು ಅಂತ. ಮಲ್ಲೇಶ್ವರಂಗೆ ಹೋಗೋಣ ಅಂತ ಅಂದ್ಕೊಂಡೆ. ಈಗ ಲಕ್ಷ್ಮೀ ಹಬ್ಬಕ್ಕೆ ಈ ಕೈ ಕಾಲ್ದು ಸೆಟ್ ಬರುತ್ತೆ ನೋಡಿ ಲಕ್ಷ್ಮಿಗೆ, ಅದು ಅದು ನನ್ನ ಹತ್ರ ಇಲ್ಲ. ಅದು ಹೇಗೆ ಸೆಟ್ ಮಾಡ್ತಾರೆ ಗೊತ್ತಿಲ್ಲ, ಒಂದ್ಸರಿ ಟ್ರೈ ಮಾಡೋಣ ಅಂತ ಅಂದ್ಕೊಂಡು ಅಲ್ಲಿಗೆ ಹೋಗೋಣ ಅಂತಿದ್ದೀನಿ. ನಮ್ಮ ಏರಿಯಲ್ಲಿ ಅಂಥ ಅಂಗಡಿಗಳು ಯಾವುದೂ ಇಲ್ಲ, ನಾನು ನೋಡಿಲ್ಲ, ಹಾಗಾಗಿ ನಮಗೆ ಫೆಮಿಲಿಯರ್ ಅದು. ಅಂದರೆ ಹೊರಗಡೆ ಸ್ಟ್ರೀಟ್ ಶಾಪಿಂಗ್ ತುಂಬ ಚೆನ್ನಾಗಿರುತ್ತೆ ಮಲ್ಲೇಶ್ವರಮಲ್ಲಿ, ಆದರೆ ನಂಗೆ ಅದೆಲ್ಲ ಏನು ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ. ಈಗ ಈ ಟೈಮಲ್ಲಿ ಸಾನು ಜೊತೆ ಹೋಗೋದ್ರಿಂದ ನಾಟ್ ಸೇಫ್ ಹೊರಗಡೆ ಎಲ್ಲ ಓಡಾಡೋದು, ಬಟ್ ಅಲ್ಲಿಗೆ ಮಾತ್ರನೇ ಹೋಗಿ ಬರೋಣ ಅಂತ ಎದ್ದಿದ್ದೀನಿ. ನೋಡಿ ಸ್ನೇಹಿತರು, ನಾನು ಇದನ್ನು ಕೇಳಿದೆ ಎಷ್ಟು ಅಂತ ಹೇಳಿಬಿಟ್ಟು, ಇದು 280 ಆರ್ ಸಮಥಿಂಗ್ ಹೇಳಿದ್ರು. ಇದೇ ಥರ ನಿಮಗೆ ಬೇರೆ ಬೇರೆ ಡಿಸೈನ್ಸ್, ಕಲರ್ಸ್, ಗೋಲ್ಡ್ ಕಲರ್ ಬೇಕು, ಮುತ್ತುಂದು ಬೇಕು, ಕಲರ್ ಬೇಕು, ಅಥವಾ ಸ್ಟೋನ್ಸ್ದು ಬೇಕು. ನೋಡಿ ಹಸ್ತಗಳು ಸಿಗುತ್ತೆ, ಹಸ್ತ, ಪಾದ, ಹುಬ್ಬು, ಎಲ್ಲನೂ. ನಿಮಗೆ ಏನು ಡೆಕೋರೇಷನಿಗೆ ಬೇಕೋ ಎಲ್ಲನೂ. ಇದು ಸ್ಟ್ರೀಟ್ ಶಾಪಿಂಗು. ಎಲ್ಲಿ ಅಂದರೆ ಈ ಆಶಾ ಸ್ವೀಟ್ಸ್ ಬರುತ್ತಲ್ಲ, ಅದರ ಆಪೋಸಿಟ್ ರೋಡಲ್ಲಿ. ನಿಮಗೆ ಒಂದು ಸ್ಪೆಸಿಫಿಕ್ ಪ್ಲೇಸಲ್ಲಿ ಒಂದು ಎರಡು ಮೂರು ಅಂಗಡಿ ಏನೋ ಇದೆ, ಅಲ್ಲೇ ಹೊರಗಡೆ ಇಟ್ಕೊಂಡಿರ್ತಾರೆ. ಆ್ಯಂಡ್ ಶಾಪ್ ಕೂಡ ಇದೆ, ನಾನು ಇದರ ಆಪೋಸಿಟ್ ಇರೋ ಅಂಥ ಒಂದು ಶಾಪಲ್ಲಿ ಹಸ್ತ ಮತ್ತು ಪಾದಾನ ತೊಗೊಂಡೆ. ಇಲ್ಲಿ ಗ್ರಂಥಿಕೆ ಅಂಗಡಿ ಇದೆ ಕೆಳಗಡೆ, ಕುಂಕುಮ ಎಲ್ಲ ಇಟ್ಕೊಂಡಿರ್ತಾರೆ. ಆ ಅಂಗಡಿ ಮೇಲ್ಗಡೆ, ಕೆಳಗಡೆನೂ ಇರುತ್ತೆ ಬಟ್ ನಾನು ಮೇಲ್ಗಡೆ ತೊಗೊಂಡಿದ್ದು, ನನಗೆ ಅಲ್ಲಿ ರೀಸನೇಬಲ್ ಅನ್ನಿಸ್ತು. ಇಲ್ಲಂತೂ ನಿಮಗೆ ಡೆಕೋರೇಷನ್ಗೆ, ಗಿಫ್ಟಿಂಗ್ಗೆ ಏನು ಬೇಕು ಎಲ್ಲ ಸಿಗುತ್ತೆ. ಮಲ್ಲೇಶ್ವರಂ 8th ಕ್ರಾಸ್ ಹತ್ರ ಜಸ್ಟ್ ಒಂದು ರೌಂಡ್ ಹೋಗ್ಬರೋಣ ಅಂತ, ಯಾಕಂದರೆ ದಿಸ್ ಈಸ್ ಮೈ ಫೇವ್ರೆಟ್ ಡೆಸ್ಟಿನೇಷನ್. ನಾನು ಯಾವಾಗಲೂ ಇಲ್ಲೇ ಶಾಪಿಂಗ್ ಮಾಡ್ತಾಯಿದ್ದು, ಬಟ್ ಕೊರೋನಾ ಬಂದಾಗಲಿಂದ ಈ ಕಡೆ ಬಂದೇ ಇರಲಿಲ್ಲ ನಾನು. ಹಾಗಾಗಿ ಸುಮ್ಮನೆ ಸಾನೂನು ಇಲ್ವಲ್ಲ, ಒಂದು ರೌಂಡ್ ಹೋಗ್ಬರೋಣ ಅಂದ್ಬಿಟ್ಟು ಹೋಗ್ತಾ ಇದ್ದೀನಿ. ಸೊ ಬನ್ನಿ, ಅಲ್ಲಿ ಏನೇನಿರುತ್ತೆ, ಹೇಗಿರುತ್ತೆ ಅಂತ ನೀವು ಕೂಡ ನೋಡ್ಬೋದು.
ಬರ್ರಿ, ಗೊತ್ತು ನನಗೆ ನಿನ್ಗೆ ಇಷ್ಟ ಅಂತ. ಕುತ್ಕೋ, ನಮ್ ಸಾನಿಗೆ ಏನ್ ಬೇಡ, ಏನ್ ಬೇಡ, ನನಗೆ ಇದೇ ಬೇಕಿತ್ತು ಅಂತ. ಈ ತರದ್ ಬೇಕಿತ್ತು ಬೇಕಿತ್ತು ಅಂತ. ಅದು ರಿವರ್ಸಿಬಲ್ ತೋರ್ಸಿ, ಹೆಂಗ್ ರಿವರ್ಸ್ ಮಾಡೋದ? ಹಂಗೆ ನೋಡಿ ನೋಡಿ ತಗೊಂಡಿದ್ದೀನಪ್ಪ, ರಿವರ್ಸ್ ಆಗೋದು. ಏನಂದ್ಲು ಗೊತ್ತಾ ಅವಾಗ, ಅಮ್ಮ ನನ್ಗೆ ತುಂಬ ಲವ್ ಮಾಡುತ್ತೆ, ಅದಕ್ಕೆ ಏನೋ ಕೊಡಿಸುತ್ತೆ. ನಾನೇ ಏನೇನೋ ಥಿಂಕ್ ಮಾಡ್ತಾ ಇದ್ದೆ, ನನ್ಗೆ ಹೊರಗಡೆ ಬಂದ ಕೊಡ್ಸೋದೇ ಇಲ್ಲ ಏನೋ ಅಂತ ಯೋಚನೆ ಮಾಡ್ತಾ ಇದ್ದೆ ಅಂತಿದ್ಲು. ನೀನು ಸರ್ಪ್ರೈಸ್ ಕೊಟ್ಟಲ್ಲ, ಛೇ ಸಾರಿ ನಾನು ಬ್ಯಾಡಾಗಿ ಥಿಂಕ್ ಮಾಡಿಬಿಟ್ಟೆ, ನಮ್ಮ ಅಮ್ಮ ಲವ್ ಮಾಡುತ್ತೆ ನನಗೆ, ಅದಕ್ಕೆ ಏನೋ ತಗೊಂಡಿದ್ದೆ ಸರ್ಪ್ರೈಸು ಅಂತ. ಓಕೆ, ಹ್ಯಾಪಿ ಹೋಗ್ಬಿಟ್ಟು ತುಂಬ ಹೊತ್ತಾಯ್ತು ಅಂದ್ಬಿಟ್ಟು ಸಾನು ಫೋನ್ ಮಾಡಿದ್ದಾಳೆ, ಎಷ್ಟೊತ್ತಮ್ಮ ಬರೋದು ಅಂತ. ಅಲ್ಲೇ ಸರ್ಪ್ರೈಸ್ ಇದೆ ಅಂದ ತಕ್ಷಣ ಓಹೋ ಏನೇನೋ ಥಿಂಕ್ ಮಾಡ್ಬಿಟ್ಟು ನಮ್ಮ ಬರೋ ತಂಗ. ಅಲ್ಲಿ ಫೈನಲಿ ಇದು ತಗೊಂಡೆ. ಇದು ತಗೊಳ್ಬೇಕಾದ್ರೆ ಒಬ್ರು ಮಾತಾಡ್ಸಿದ್ರು, ಹಾ ರೆಗ್ಯುಲರ್ ಆಗಿ ನೋಡ್ತೀವಿ ಅಂತ. ಆ ಬ್ಯಾಗ್ ತಗೊಳ್ಬೇಕಾದ್ರೆ ಒಬ್ರು ಮಾತಾಡ್ಸಿದ್ರು, ಒಟ್ನಲ್ಲಿ ನಾನು ಎಲ್ಲೆಲ್ಲಿ ಪಿಟ್ ಸ್ಟಾಪ್ ಕೊಟ್ಟಿದ್ನೋ ಅವ್ರೆಲ್ಲರೂ ಸಿಕ್ಕಿ ಮಾತಾಡ್ಸಿದ್ರು, ತುಂಬ ಖುಷಿ ಆಯಿತು. ಒಬ್ಬರಂತೂ ಡೈರೆಕ್ಟ್ ಆಗಿ ಮಾತಾಡ್ಸಿದ್ರು, ನೀವೇ ಅಲ್ವಾ ಅಂತ. ಇನ್ನೊಬ್ರು ಡೌಟ್ ಅಲ್ಲಿ ಸ್ವಲ್ಪ, ನೀವು ಮಾಸ್ಕ್ ಹಾಕಿದ್ದೀರಲ್ಲ ಗೊತ್ತಾಗ್ಲಿಲ್ಲ ಅಂತ, ಬಟ್ ಸ್ಟಿಲ್ ಅವರು ಡೌಟಲ್ಲಿ ಆದರೂ ಮಾತಾಡ್ಸಿದ್ರಲ್ಲ ಅಂತ ಖುಷಿ ಆಯಿತು ಕೇಳಿದ್ರಲ್ಲ. ಗಿಂಡ್ಕೋ ಗಿಂಡ್ಕೋ, ನಾನೇ ಗಿಂಡ್ಲ ಡ್ರೀಮ್ ಇಲ್ವಂತೆ, ಗಿಂಡ್ಕೊಳ್ತಾ ಇದ್ದಾಳೆ. ಸೂಪರ್ ಲುಕಿಂಗ್ ಲೈಕ್ ಗೋಯಿಂಗ್ ಆನ್ ಟ್ರಕ್ಕಿಂಗ್ ನಡಿ. ಸೊ ಫ್ರೆಂಡ್ಸ್, ಇವತ್ತು ನಮ್ಮ ಫೆಸ್ಟಿವಲ್ ಶಾಪಿಂಗ್ ಆಯಿತು, ಜಾಸ್ತಿ ಏನಿಲ್ಲ. ಸೀರೆ ಅಲ್ಲಿ ತೊಗೊಂಡಿದ್ದೀನಿ, ಆದರೆ ನಾನು ಅದನ್ನು ಈಗಲೇ ತೋರಿಸೋದಿಲ್ಲ, ಹಬ್ಬದ ದಿನ ತೋರಿಸ್ತೀನಿ. ಓಕೆ, ಸೊ ಫ್ರೆಂಡ್ಸ್, ನೀವಿನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದರೆ ಪ್ಲೀಸ್ ಡೂ ಸಬ್ಸ್ಕ್ರೈಬ್, ಲೈಕ್ ಆ್ಯಂಡ್ ಶೇರ್. ಸ್ನೇಹಿತರೆ, ಸಿಗೋಣ ಮುಂದಿನ ವೀಡಿಯೋಲಿ. ಬಾಯ್ ಬಾಯ್. ಹಳ್ಳಿ ಬಿದ್ದಿರೋದು ಯಾರು ಖುಷಿ ಆಗುತ್ತೋ ದುಃಖ ಆಗುತ್ತೋ, ನಮ್ಮ ಸಾನುಗಂತೂ ಫುಲ್ ಖುಷಿ. ನಂದು ಸೆಕೆಂಡ್ ಲಾಸ್ಟ್ ಟೂತ್. ಟೂತ್ ಇಟ್ಸ್ ಲಾಸ್ಟ್. ಫೇರಿ ಇವತ್ತು ರಾತ್ರಿ ಬರೋದಿಲ್ಲ, ಆಗ್ಲೇ ಬಂದು ಕೊಟ್ಬಿಡಿದಾಳ ಗಿಫ್ಟ್. ಇಲ್ಲ ರಾತ್ರಿ ಬರುತ್ತೆ. ಇಲ್ಲ, ಎರಡು ಗಿಫ್ಟ್ ಸಿಕ್ಕಿದೆ, ಫೇರಿನೇ ಕೊಟ್ಟಿರೋದು. ಇಲ್ಲ, ಎರಡಿನಿಂದ ಹಲ್ಲು ಅಲ್ಲಾಡ್ತಿತ್ತಲ್ವಾ, ರಕ್ತ ಬರ್ತಾ ಇತ್ತು, ಏನು ತಿನ್ನೋದಕ್ಕಾಗ್ತಾ ಇಲ್ಲ, ಬರೀ ಲಿಕ್ವಿಡ್ ಕುಡಿತಾ ಇದ್ಲು. ಸೊ ಫೈನಲಿ ಇವತ್ತು ಕಾರಲ್ಲಿ ಬರಬೇಕಾದ್ರೆ ಎರಡನೇ ಹಲ್ಲು ಕೂಡ ಬಿತ್ತು. ಸೊ ಅದನ್ನು ಡಿಸ್ಕಸ್ ಮಾಡ್ತಾ ಇದ್ವಿ.